ನಾನು ಆಶಯಪ್ಪ ಸರ್ ನೆಂಗಂಪಲ್ಲಿ ಸೇಡಂ ತಾಲೂಕು ಗುಲ್ಬರ್ಗ ಜಿಲ್ಲೆ ಸರ್ ಉದ್ಯೋಗ ಖಾತರಿಂದ ನಮಗೆ ಬಹಳ ಆಮದಾನಿ ಇತ್ತು ಮೊದಲು ಒಂದು ಎಕರೆ ಭೂಮಿತ ಭೂಮಿನಾಗ ನಾವು ಹೆಸರು ಸಜ್ಜೆ ಮತ್ತು ತೊಗರಿ ಹಾಕಿದ್ದೇವೆ ಎಲ್ಲ ಕೊಳತು ಹೋಗ್ತಿತ್ತು ನಮಗೆ ಈ ತೋಟಗಾರಿಕೆಯಿಂದ ನಮಗೆ ಈ ತೋಟ ಎಲಿ ತೋಟ ಹಚ್ಚಿದ ಮೇಲೆ ನಮ್ಗೆ ಭಾರಿ ಆಮದಾನಿ ಐತಿ ಸರ್ ಈ ಎಲಿಯಿಂದ ನಮ್ಮ ನಾಗ್ಪುರ್ ಹೈದರಾಬಾದ್ ಗುಲ್ಬರ್ಗ ಸೈಡಮ್ ಇವೆಲ್ಲ ಸಪ್ಲೈ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ತೋಟದಾಗ ಈ ದಿನಕ್ಕೆ 20 ಮಂದಿ ಕೆಲಸ ಮಾಡ್ತಾರೆ ಅವರಿಗೂ ಆಮದಾನಿ ಇದು ನಮ್ಮ ಒಳ್ಳೆದಾಯ್ತು ರೀ ನಮ್ಗೆ ನಿಮ್ಮ ಕಡೆಯಿಂದ ನಮ್ಮ ಕೆಲಸ ಸಿಕ್ಕಿತ್ತು ಅಂತ ಕಷಿ ನಮ್ಮ ಭಾಳ ಧನ್ಯವಾದಗಳು ಕೊಡ್ತಾ ಇದ್ದೀರಿ ಸರ್ ಅವ್ರು ನೀವು ಈ ಉದ್ಯಮದಿಂದ ಉದ್ಯೋಗ ಖಾತ್ರಿ ನಮ್ಗೆ ಸಿಗಿದೆ ಇದೇ ನಮ್ಗೆ ಹಿಂಗೆ ನೀವು ಹಚ್ಚಿಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಭಾರಿ ಲಾಭ ಇದೆ ಸರ್ ಇದರಿಂದ ಉದ್ಯೋಗ ಖಾತ್ರಿ ನಮ್ಗೆ ಹೆಂಗೆ ಸಿಕ್ಕದ ಕೊಟ್ಟರೆ ನಮ್ಗೆ ಈ ತೋಟಗಾರಿಕೆಗೆ ನಿಮ್ಗೂ ಹಂಗೆ ತೊಗೊಂಡು ನೀವು ಹಿಂಗೆ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಭಾರಿ ಲಾಭ ಇದೆ ಸರ್ ಇದ್ರ ಏನು ಲಾಸ್ ಇಲ್ಲ ದಿನಕ್ಕೆ 20 ಮಂದಿ ಕೆಲಸ ಮಾಡ್ತಾರೆ ಎಲ್ಲಿ ಹೋಗೋದು ಇರೋದಿಲ್ಲ ಪೂನ ಬೊಂಬೈ ಎಕ್ಕಡೆ ಹೋಗೋದಿಲ್ಲ ನಮ್ಮ ತೋಟದಾಗನೆ ಕೆಲಸ ಎಕ್ಕದಾಗ ಕೆಲಸ ಅವ್ರಿಗೆ ಆಮದಾನಿ ಇಲ್ಲಿ ಅವ್ರಿಗೂ ಖುಷಿ ಎಲ್ಲ ಆ ಬಸ್ ಏರಿ ಈ ಬಸ್ ಆ ಕಡೆ ಈ ಕಡೆ ತಿರುಗಾಡು ಅಂದ್ರೆ ಬಹಳ ಇದು ಕಷ್ಟವಾಗ್ತಿತ್ತು ಅವ್ರಿಗೆ ಇಲ್ಲಿ ಆನಂದದಿಂದ 20 ಮಂದಿ ದಿನಕ್ಕೆ 20 ಮಂದಿ ಕೆಲಸ ಮಾಡಿ ಬೆಳಿ ಕಟ್ಟೋದು ಎಲಿ ಕೊಯ್ಯೋದು ಸುತ್ತಾಕೋದು ಇವು ಮಡಿ ಮಾಡೋದು ಇವೆಲ್ಲ ಇರ್ತಾವ ಅವ್ರಿಗೆ ದಿನ ಕೆಲಸ 20 ಮಂದಿ ಒಂದು ಎಕರೆದಾಗ 20 ಮಂದಿ ದುಡಿಯೋ ದುಡಿತಾರೆ ಸರ್ ಇಲ್ಲಿ ಏನು ಕಡಿಮೆ ಇಲ್ಲ ಇಲ್ಲಿ ಎದೇ ಉದ್ಯೋಗ ಮಾಡ್ಕೋಬೇಕು ನಿಮ್ಮ ಆಮದಾನಿ ಮನಾರಾದ ಇದ್ರಾಗ ಯಾವ ಬೆಳೆ ಹಾಕಿದ್ರೆ ಒಂದು ಎಕರೆ ಏನು ಬೆಳೆಯಲ್ಲ ಸಂಸಾರನೂ ನಡೆಯಲ್ಲ ಈ ತೋಟದಿಂದ ಕನಿಷ್ಠ ಅಂದ್ರೆ ಒಂದು 20 ಮಂದಿ 30 ಮಂದಿ ಮನೆಗೆ ಇದ್ದರೂ ಕೂಡ ಇದು ಆನಂದ ನಮಗೆ ಸಂತೋಷದಿಂದ ಜೀವನ ನಡೆಸ್ತದೆ ಸರ್ ಇದಕ್ಕೆ ಹಾಂ